ನಮ್ಮ ಸಾಲಮರದ ತಿಮ್ಮಕ್ಕ ಅಜ್ಜಿನ ಆ ಮಗುದಲ್ಲಿ ಎಷ್ಟು ಮುಗ್ಧತೆ ಇದೆ ಮಗುವಿನ ಮುಗ್ಧತೆ ಇದೆ ಅದು ಅವರ ಪ್ರಾಂಜಲವಾಗಿರುವಂತ ಮನಸ್ಸು ಮತ್ತು ಶುದ್ಧ ಅಂತಃಕರಣದಿಂದ ಮಾಡಿರುವಂತ ಕಾಯಕ ಯೋಗ ಹೀಗಾಗಿ ಆ ಸಾಧನೆಯನ್ನು ಮಾಡಕ ಸಾಧ್ಯ ಇಲ್ಲಿ ಬಂದ ತಕ್ಷಣ ಅವರು ಕೇಳಿದೇನು ಅಂತಂದ್ರೆ ನಾನು ಇವತ್ತು ಒಂದು 5 ಸಸಿ ಕೊಡಬೇಕಾಗಿತ್ತು ಅಲ್ಲಿ ಊರಲ್ಲಿ ಹೇಳಿ ಬಂದಿದ್ದೆ ಇಲ್ಲಿ ಕೊಡಕ ಆಗುತ್ತಿಲ್ಲೋ ಅಂತ ಕೇಳಿದೆ ಸಸಿ ತಂದಿರಿಲ್ಲೋ ಅಂತ ಹೇಳಿ ಅವನ ಮಶಿ ಕೇಳಿದೆ ಎರಡನೇದಾಗಿ ಏನಪ್ಪ ಜನ ಬಾಳು ಬಂದ್ಬಿಟ್ಟರೆ ಎಲ್ಲರಿಗೂ ಊಟ ಮಾಡಿಸ್ಬೇಕು ಅಂತ ಅವಳ ಮನಸ್ಸು ಎಷ್ಟು ಆಮೇಲೆ ಹೇಳಿದೆ ನಿನ್ನ ಬಗ್ಗೆನೇ ಹಾಡ್ತಾ ಇದ್ದಾರೆ ಅಂತ ಬಹಳ ಅಚ್ಚುಕಟ್ಟಾಗಿ ಹಾಡಿದ್ರು ನಿನ್ನ ಬಗ್ಗೆ ಹಾಡ್ತಾ ಇದ್ದಾರೆ ಅಂತ ಹೌದು ಕೇಳಿಸ್ಕೊಂಡಿನಿ ಇಡೀ ದೇಶ ಕೇಳಿದ್ರು ಬಿಡು ಅಂತ ಈ ಸಾಧನೆ ಕಡಿಮೆ ಸಾಧನೆ ಅಲ್ಲ ಕಡಿಮೆ ಸಾಧನೆ ಅಲ್ಲ ಬಹಳ ದೊಡ್ಡ ಸಾಧನೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಿಕ್ಕಿದ್ದಾವೆ ಅವಳು ಎಂದು ಪ್ರಶಸ್ತಿ ಹುಡುಕೊಂಡು ಹೋಗಲಿಲ್ಲ ಪ್ರಶಸ್ತಿಗಳು ಅವಳು ಹುಡ್ಕೊಂಡು ಬಂದಿದ್ದಾವೆ ಅವಳ ಕರ್ತೃತ್ವ ಶಕ್ತಿ ಅಷ್ಟಿದೆ ತಮ್ಮ ಊರು ಮತ್ತು ಪಕ್ಕದ ಊರು 4 ಕಿಲೋಮೀಟರ್ ಮರಗಳನ್ನು ನೆಟ್ಟು ದಿನ ನೀರು ಹಾಕಿ ಬೆಳೆಸಿರುವಂತದ್ದು ಅಸಾಮಾನ್ಯ ನಾವು ಹಣಮಹೋತ್ಸವ ಮಾಡ್ತೀವಿ ಯಾರೋ ತೆಗೆದಿರ್ತಾರೆ ಯಾರೋ ಗಿಡ ಇಟ್ಟಿರ್ತಾರೆ ಯಾರೋ ನೀರು ಹಾಕ್ತಾರೆ ನಾವು ನಿಮ್ಮ ಫೋಟೋ ತೋರಿಸ್ಕೊಂಡು ಬಿಡ್ತೀವಿ ತುಂಬ ಬಾರಿ ಎಕಲಾಜಿಕಲ್ ಬಜೆಟಿಂಗ್ ಅನ್ನು ಮಾಡಿದ್ವಿ ಗ್ರೀನ್ ಬಜೆಟ್ ಅನ್ನು ಮಾಡಿದ್ವಿ 100 ಕೋಟಿ ರೂಪಾಯಿಯನ್ನು ಪ್ರತಿ ವರ್ಷ ಏನು ಎಕಲಾಜಿಕಲ್ ಲಾಸ್ ಆಗುತ್ತೆ ಏನು ಡೆಫಿಸಿಟ್ ಆಗುತ್ತೆ ಅದನ್ನು ತುಂಬಿಕೊಡಲು ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ರೂಪಿಸಬೇಕಂತೇಳಿ 100 ಕೋಟಿ ರೂಪಾಯಿ ಈ ವರ್ಷ ಪ್ರಾರಂಭ ಮಾಡಿದ್ದು ಅವ್ರು ಹೇಳಿದ್ದೇನೆ ಈ ಕಾರ್ಯಕ್ರಮ ಮಾಡಿದ್ರೆ ಹೆಚ್ಚಿಗೆ ದುಡ್ಡು ಬೇಕಾದರೂ ಕೂಡ ನಾನು ಕೊಡಲು ಸಿದ್ಧರಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೇನೆ ಇದು ಪ್ರತಿ ವರ್ಷ ಆಗಬೇಕು ಅಂದಾಗ ಮಾತ್ರ ನಮ್ಮ ಪರಿಸರ ಉಳಿತದೆ ನಮ್ಮ ಕಾಡು ಉಳಿಬೇಕು ನಮ್ಮ ನದಿ ಕೊಳ್ಳಗಳು ಉಳಿಬೇಕು ನಮ್ಮ ಗುಡ್ಡಗಾಡುಗಳು ಉಳಿಬೇಕು ಸಸ್ಯ ಸಂಪತ್ತು ಉಳಿಬೇಕು ಅಂದಾಗ ಮಾತ್ರ ಕೆರೆ ಕಟ್ಟೆಗಳು ಉತ್ತಮಗೊಳ್ಳಬೇಕು ಅಂದಾಗ ಮಾತ್ರ ನಮ್ಮ ಬದುಕು ಸಾರ್ಥಕತೆ ಆಗ್ತದೆ ನಿಸರ್ಗದ ಜೊತೆಗೆ ಬದುಕಿದಾಗ ಯಶಸ್ವಿ ಆಗ್ತೇವೆ ನಿಸರ್ಗದ ವಿರುದ್ಧ ಬದುಕಿದಾಗ ಖಂಡಿತ ಯಶಸ್ವಿ ಆಗ ಸಾಧ್ಯ ಇಲ್ಲ ಎಲ್ಲಕ್ಕಿಂತ ದೊಡ್ಡ ಅಂಬಾಸಡರು ನಮ್ಮ ಸಾಲುಮರದ ತಿಮ್ಮಕ್ಕ ಅವಳನ್ನ ಪರಿಸರದ ಅಂಬಾಸಡರ್ ಅಂದ್ರೆ ಅದಕ್ಕೆ ಕನ್ನಡದಲ್ಲಿ ರಾಯಭಾರಿ ಪರಿಸರದ ರಾಯಭಾರಿ ಅಂತ ಹೇಳಿ ಒಂದು ವಿಶೇಷವಾಗಿರುವಂತ ಒಂದು ಪದವಿಯನ್ನ ಅಷ್ಟೇ ಅಲ್ಲ ಅವಳಿಗೆ ಎಲ್ಲಿ ಬೇಕಲ್ಲಿ ಹೋಗಿ ಇದನ್ನು ಪ್ರಸಾರ ಮಾಡಲು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಆದರೆ ಅವಳಿಗೆ ವಿಶೇಷವಾಗಿರುವಂತ ಒಂದು ಮಿನಿಸ್ಟರ್ ಆಫ್ ಸ್ಟೇಟ್ ಒಂದು ಸ್ಥಾನವನ್ನು ಕೊಟ್ಟು ಅವಳಿಗೆಲ್ಲ ರೀತಿಯ ವಾಹನ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತೀವಿ ಮತ್ತೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ದಿಲ್ಲಿಗೆ ಎಲ್ಲೆಲ್ಲ ಹೋಗ್ತಾ ಇದ್ರೆ ಆ ಪ್ರಯಾಣ ಸಂಪೂರ್ಣವಾದಂತಹ ವೆಚ್ಚವನ್ನು ನಾವೇ ಕೊಟ್ಟು ಅವರ ಸಕಲ ಗೌರವಗಳೊಂದಿಗೆ ಆ ಕೆಲಸವನ್ನು ಮಾಡಲಿ ಇದ್ದಷ್ಟು ದಿವಸ ಕೆಲಸವನ್ನು ಮಾಡಲಿ ಮತ್ತು ಅವಳ ಬಗ್ಗೆ ಒಂದು ವೆಬ್ಸೈಟ್ ಅನ್ನು ಮಾಡಿ ಇಡೀ ಭಾರತ ತುಂಬಾ ಪ್ರಸಿದ್ಧಿ ಆಗುವ ರೀತಿಯಲ್ಲಿ ನಮ್ಮ ಸರ್ಕಾರ ವಾರ್ತಾ ಇಲಾಖೆ ಖಂಡಿತವಾಗೂ ಮಾಡ್ತದೆ ಸಾಲ್ಮರ್ ತಿಮ್ಮಕ್ಕನ ಪ್ರಾರಂಭವಾಗಿ ಯಾರು ಈ ತರ ಸೇವೆಗಳನ್ನು ಮಾಡಿದ್ದಾರೆ ಅವರ ಬಗ್ಗೆ ವಿಶೇಷವಾಗಿರುವಂತಹ ಒಂದು ವೆಬ್ ಸೀರೀಸ್ ಅನ್ನ ನಮ್ಮ ವಾರ್ತಾ ಇಲಾಖೆ ಮಾಡ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಮೊನ್ನೆ ಅವನು ಬಂದಿದ್ದ ಅವಕಾಶ ಏನಣ್ಣ ನಮಗೆ ಅಲ್ಲಿ ಊರತ್ರ
ಹತ್ತೆಕರೆ ಜಮೀನು ಕೊಡ್ತೇನೆ ಅಂದ್ರೂ ಕೊಟ್ಟಿಲ್ಲ ಅಂತ ಹೇಳಿ ಅದಕ್ಕೆ ಈಗಾಗಲೇ ಆದೇಶ ಮಾಡಿದ್ದೇನೆ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಫೈಲ್ ಬರ್ತದೆ ಅದನ್ನ ಮಾಡ್ತಾ ಇದ್ದೇವೆ ಮತ್ತು ಇಲ್ಲಿ ಬಿಡಿಎ ಸೈಟ್ ಕೊಟ್ಟಿರಲಿಲ್ಲ ಅದನ್ನ ಈಗಾಗಲೇ ಆದೇಶ ಮಾಡಿ ಬಿಡಿಎದವರೇ 6 ಲಕ್ಷ ರೂಪಾಯಿನ ಕಟ್ಟಿ ಈಗಾಗಲೇ ಅದಕ್ಕೆ ರಿಜಿಸ್ಟರ್ ಅನ್ನು ಕೂಡ ಮಾಡಿದ್ದಾರೆ ಆ ಯಾವ ಬಿಡಿಎ ಕಮಿಷನರ್ ಇಲ್ಲೇ ಬಂದಿದ್ದಾರೆ ಅದನ್ನ ಗುರುತು ಮಾಡಿ ತಂತಿ ಮೇಲೆ ಹಾಕಿಕೊಡ್ಬೇಕು ಅವ್ರಿಗೆ ಬಿಡಿಎ ಸೈಟ್ ನಿಮ್ಗೆ ಗೊತ್ತು ಬೆಂಗಳೂರಿನಲ್ಲಿ ಯಾರ್ಯಾರ ಹೆಸರಲ್ಲಿ ಯಾರ್ಯಾರು ತಗೊಂಡೋಗ್ಬೇಕು ಹಂಗೆ ಹಾಕ್ಬಾರ್ದು ಅದಕ್ಕೆ ನೀವೇ ನಿಮ್ಮ ತಂತಿ ಮೇಲೆ ಹಾಕಿಸಿ ಅದಕ್ಕೆ ಒಂದು ಮನೆಯನ್ನು ಮಂಜೂರಾತಿ ಮಾಡಿ ಆ ಮನೆಯನ್ನು ಕೂಡ ಕಟ್ಟಿಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಇಂಥ ಒಂದು ಎಲ್ಲ ಕೆಲಸ ಕಾರ್ಯಗಳಿವೆ ನಮ್ಮ ಭರದ್ವಾಜ್ ಅವರು ಬಹಳ ಇದ್ರ ಬಗ್ಗೆ ಆಸಕ್ತಿ ತೋರಿಸಿದ್ರು ಹೀಗಾಗಿ ಒಳ್ಳೆ ಕೆಲಸ ನಡೀತಾ ಇದೆ ನಮ್ಮ ಪರಮೇಶ್ವರ್ ಅವರು ನಾನಾಗಲೇ ಹೇಳಿದೆ ಬಹಳ ಸೂಕ್ಷ್ಮವಾಗಿರುವಂತಹ ಒಬ್ಬ ನಾಯಕರು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡಿರುವಂತಹ ನಾಯಕರು ಅತ್ಯಂತ ಸುಸಂಸ್ಕೃತವಾಗಿರುವಂತಹ ನಾಯಕರು ಸಜ್ಜನರು ಮತ್ತು ಒಳ್ಳೆ ಕೆಲಸಕ್ಕೆ ಸದಾಕಾಲ ಮುಂದಿರುವಂತವರು ಅವರ ನೇತೃತ್ವದಲ್ಲಿ ನಡೀತಿದೆ ಅಂದಾಗ ನಾನು ಬಹಳ ಸಂತೋಷದಿಂದ ನಾನು ಒಪ್ಪಿಕೊಂಡೆ ಯಾಕಂದ್ರೆ ಒಳ್ಳೆ ಕೆಲಸ ಎಲ್ಲೆಲ್ಲಿ ನಡೀತಾ ಇದೆ ಅಲ್ಲಲ್ಲಿ ಸರ್ಕಾರ ಹೋಗಿ ಅವರ ಕೆಲಸವನ್ನ ಶ್ಲಾಘನೆಯನ್ನ ಮಾಡಿ ಪ್ರೋತ್ಸಾಹ ಮಾಡುವಂತದ್ದು ನಮ್ಮ ಕರ್ತವ್ಯ ಆ ಕೆಲಸವನ್ನ ಪರಮೇಶ್ವರ್ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ನಮ್ಮ ಸೋಮಣ್ಣನು ಕೂಡ ಈಗಾಗಲೇ ಸೂರ್ಯನಗರದಲ್ಲಿ ಒಂದು ಮನೆಯನ್ನು ಕೂಡ ಮಂಜೂರಾತಿ ಮಾಡಿದ್ದಾರೆ ತಿಮ್ಮಕ್ಕನಿಗೆ ಅವರು ಕೂಡ ಸಾರ್ವಜನಿಕ ಜೀವನದಲ್ಲಿ ಇದ್ದ ಹಲವಾರು ಕೆಲಸಗಳನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ವೆಂಕಟಾಚಾರ್ಯ ಅವರು ಊರು ಕರ್ಕೊಂಡೋಗಿ ಅವರಿಗೆ ಸನ್ಮಾನವನ್ನು ಮಾಡಿ ಮಠದಲ್ಲೆಲ್ಲ ಕೂಡ ಮಾಡಿದ್ದಾರೆ ಹೀಗೆ ಸಮಾಜ ಸಂಪೂರ್ಣವಾಗಿ ಅವರ ಬಗ್ಗೆ ಗೌರವ ಮತ್ತು ಗುರುತಿಸುವಂತ ಕೆಲಸ ನಡೆದಿದೆ ಗುರುಗಳೆಲ್ಲ ಬಂದು ಒಳ್ಳೆ ಆಶೀರ್ವಾದವನ್ನು ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳು ಮತ್ತು ಸಮಾಜ ಸೇವೆಯಲ್ಲಿ ಇರುವಂತಹ ಪ್ರಮುಖರು ತಾವೆಲ್ಲ ಬಂದಿದ್ದೀರಿ ಎಲ್ಲ ನಮ್ಮ ಗುರುರಾಜ್ ಕರ್ಜಗಿ ಅವರು ಮತ್ತು ಎಲ್ಲ ಬುದ್ಧಿವಂತರು ಎಲ್ಲರೂ ಕೂಡ ತಾವು ಇಲ್ಲಿ ಬಂದು ಹರಿಸಿದ್ರಿ ನಾನು ಕೇಳಿದೆ ಎಷ್ಟು ನಿಮ್ಗೆ ವಯಸ್ಸು ಅಂತಂದು ಅಂದಕ್ಕೆ ನಾನು ಮರ್ತುಬಿಟ್ಟೇನೆ ಅಂತ ನಾನು ಹೇಳಿದೆ ನೀನು ನೋಡಿದ್ರೆ 18 ವರ್ಷ ಕಂಡಂಗೆ ಕಾಣ್ತೀನಿ ಅಂತ ಆ ಶಕ್ತಿ ಎಲ್ಲೂ ಇದೆ ಆ ಒಂದು ಉತ್ಸಾಹ ಶಕ್ತಿ ಇದೆ ಇನ್ನ ಮಾಡಬೇಕು ಅಂತ ಹೇಳಿ ಹಳಸಿನ ಸಸಿ ತಂದಿದ್ದಾರ ಏನ್ ಚಿಂತೆ ಮಾಡಬೇಡ ನೀನು ಹಳಸಿನ ಸಸಿ ತಂದಿರಲ್ಲ ಅಂತ ಕೇಳ್ತಾರ ಅಷ್ಟು ಪರಿಸರದ ಬಗ್ಗೆ ಪ್ರೀತಿ ಇಂಥ ಒಂದು ಒಳ್ಳೆಯ ಹಸಿರಿನ ಪ್ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ